ಭಾಗ್ಯವಂತರು ಇವರು ಹೃದಯವಂತರು ಅಣ್ಣ ಕಾಫಿ ಕೊಡಮ್ಮ ಎಲ್ಲಿ ಪ್ರತಾಪ ಉಷಾ ಯಾರು ಕಾಣಿಸ್ತಾ ಇಲ್ಲ ಪ್ರತಾಪ್ ಅಣ್ಣ ಹೊರಗಡೆ ಹೋಗಿದ್ದಾನೆ ಉಷಾ ಅದಕ್ಕೆ ಅವರಮ್ಮ ಮನೆಗೆ ಹೋಗಿದ್ದಾರೆ ಲತಾ ಈ ಕಾಫಿ ನಂಗೆ ತಾನೆ ಚೆನ್ನಾಗಿದೆ ಕಣೆ ಭಾವ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಭಾವ ಹಾಸ್ಪಿಟಲ್ ಇಂದ ರಿಪೋರ್ಟ್ ಬಂತು ಈ ವಿಷಯ ನಾನು ಅಕ್ಕಂಗೂ ಹೇಳಿದೆ ನಿಮಗೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಮುಂದಿನ ವಿಷಯ ಅಕ್ಕ ನಿಮ್ಮ ಹತ್ರ ಹೇಳಿರಬೇಕು ಅನ್ಕೋತೀನಿ ಹೇಳಿದ್ಲು ಹೇಳಿದ್ಲು ಭಾವ ನಿಮ್ಮ ಹತ್ರ ಒಂದು ಮಾತು ಕೇಳಿದ್ರೆ ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ ಬೇಕಾಗಿಲ್ಲ ನನ್ನ ಹತ್ರ ಅಂತ ನಿನ್ನ ಮಾತು ಇಲ್ಲ ಭಾವ ನಾನು ಮಾತಾಡಲೇಬೇಕು ಅವತ್ತು ಅಜ್ಜಿನ ಕೊಲ್ಲೋಕೆ ಯಾರೋ ಹೋಗಿದ್ರಂತಲ್ಲ ಆಗ ಕಾರ್ತಿಕ್ ಮಾವನು ರಾಜೀವ್ ಮಾವ ಅವರನ್ನ ಹಿಡ್ಕೊಂಡು ಹೊಡೆಯಕ್ಕೆ ಹೋಗಿದ್ದಾರೆ ಅಜ್ಜಿ ಓಡ್ ಬಂದು ಅವರನ್ನ ಹೊಡಿಬೇಡಿ ಅದು ಜಯಸಿಂಹ ಅಂತ ಹೇಳಿದ್ರಂತೆ ಅವರು ಯಾಕ್ ಬಾಬಾ ಹಾಗೆ ಹೇಳಿದ್ರು ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ಅಜ್ಜಿನ ಕೊಲ್ಲೋಕೆ ನಾನೇ ಹೋಗಿದ್ದೆ ಅಂತನ ಛೆ ಛೆ ನಾನೆಲ್ಲ ಬಾಬಾ ಹಾಗಂದೆ ಅಜ್ಜಿಗೆ ನಿಮ್ಮೆಲ್ಲ ಎಷ್ಟೊಂದು ಪ್ರೀತಿ ಅಂತ ಹೇಳಿದೆ ಅಷ್ಟೇ ನೋಡಿ ಅವರನ್ನ ಕೊಲ್ಲಕ್ಕೆ ಬಂದಿದ್ದ ಕೊಲೆಗಾರನಲ್ಲೂ ನಿಮ್ಮನ್ನು ನೋಡಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಇನ್ನೆಷ್ಟು ಪ್ರೀತಿ ಇರಬೇಕು ಯೋಚನೆ ಮಾಡಿ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ಅಜ್ಜಿನ ಕೊಲ್ಲೋಕೆ ಬಂದವ್ರು ಯಾರು ಅಂತ ಹುಡುಕೋ ಪ್ರಯತ್ನ ಪಟ್ರ ನೀವು ಇಲ್ಲ ನೀವು ಹಾಗೆ ಮಾಡಲಿಲ್ಲ ಭಾವ ಜೀವನದಲ್ಲಿ ಮೂರು ತರ ವ್ಯಕ್ತಿಗಳು ಇರ್ತಾರೆ ಮೊದಲನೇವರು ಗೊತ್ತಿಲ್ಲದೆ ತಪ್ಪು ಮಾಡೋರು ಎರಡನೇವರು ಗೊತ್ತಿದ್ದು ತಪ್ಪು ಮಾಡೋರು ಇನ್ನು ಮೂರನೇವರು ತಪ್ಪು ಮಾಡಿ ಮತ್ತೆ ಕೊರಗೋರು ಈ ಮೂರು ವ್ಯಕ್ತಿಗಳಲ್ಲಿ ನೀವು ಯಾವ ವ್ಯಕ್ತಿ ಅನ್ನೋದನ್ನ ತಿಳ್ಕೊಂಡು ತಿದ್ದಿಕೊಳ್ಳೋ ಪ್ರಯತ್ನ ಮಾಡಿ ಭಾವ ಅಂದ್ರೆ ಏನು ಹೇಳಬೇಕು ಅಂತಿದ್ದೀಯಾ ನೀನು ನಾನು ಏನು ಮಾತಾಡ್ದೆ ಅಂತ ನನಗೂ ಗೊತ್ತು ನಿಮಗೂ ಚೆನ್ನಾಗಿ ಗೊತ್ತು ಆದ್ರೆ ನಾನು ಈಗ ಮಾತಾಡಬೇಕು ಅಂತಿದ್ದೀನಲ್ಲ ಅದು ಅಕ್ಕನ ವಿಷಯ ಅಕ್ಕ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನ ಮಾಡಿದ್ದಾರೆ ಅದನ್ನೇ ಮನಸಲ್ಲಿ ಇಟ್ಕೊಂಡು ಅವರ ಮೇಲೆ ದ್ವೇಷ ಸಾಧಿಸಕ್ಕೆ ಹೋಗಬೇಡಿ ಡಾಕ್ಟರ್ ಹೇಳಿದ ಪ್ರಕಾರ ಅಕ್ಕನ ಗರ್ಭಕೋಶ ತುಂಬಾ ವೀಕ್ ಆಗಿದೆ ಅವರಿಗೆ ಮಕ್ಕಳಾಗೋ ಭಾಗ್ಯ ಏನೋ ಇದೆ ಆದ್ರೆ ಒಂದೇ ಒಂದು ಮಗು ಮಾತ್ರ ಪಡ್ಕೊಳ್ಳಕ ಆಗೋದು ಅವರನ್ನ ನೀವು ತುಂಬಾ ಜೋಪಾನವಾಗಿ ನೋಡಿಕೊಳ್ಳಬೇಕು ಅವರನ್ನ ಹೇಗೆ ನೋಡಿಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದೆ ನನಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಪರೀಕ್ಷೆಗೆ ಅಂತ ಹೋಗಿದ್ರಲ್ಲ ಅವರು ನನ್ನ ಫ್ರೆಂಡ್ ತಾಯಿ
ಅಮ್ಮ ಸರಿಯಾ ಸಮಯದಲ್ಲಿ ದೇವರ ತರ ಬಂದು ನನ್ನ ಜೀವ ಉಳಿಸ್ಬಿಟ್ರಮ್ಮ ಕಳಿಸೇ ಕೊಟ್ರೆ ನಾನು ನಿಮ್ಮನ್ನೇ ಹುಡುಕೊಂಡು ಬರ್ತಾ ಇದ್ದೆ ಅಚ್ಚರಿ ಏನಿದೆಲ್ಲ ಯಾರು ಅವರು ನೀವು ನನಗೆ ಮಾರಿದ್ರಲ್ಲ ಆಮನೆ ನಾನು ಇವರಿಗೆ ಮಾರ್ದೆ ಅದನ್ನ ಅವರು ಹೊಡೆದಾಕಿ ಆ ಜಾಗದಲ್ಲಿ ಬೇರೆ ಮನೆನ ಕಟ್ಟಿದ್ದಾರೆ ಅಲ್ಲಿ ಯಾರು ಬಂದ್ರು ನೆಮ್ಮದಿಯಾಗಿ ಇರಕ್ಕೆ ಆಗ್ತಾ ಇಲ್ಲ ದೇವನ ಮನೆನ ನಮಗೆ ಮಾರಿದ್ಯಾ ಅಂತ ಹೇಳಿ ಮೋಸ ಮಾಡಿದ್ಯಾ ಅಂತ ನನ್ನ ಹೊಡಿಯಕ್ಕೆ ಬರ್ತಾ ಇದ್ದಾರಮ್ಮ ಅದಕ್ಕೆ ನೋಡಿ ಹೇಳೋದು ದೇವರು ದೊಡ್ಡವನು ಅಂತ ಕಳಸೇಗೌಡ್ರೆ ಆ ಮನೆ ವಿಚಾರ ಮಾತಾಡೋದಕ್ಕೆ ನಾನು ಹೊರಟಿದ್ದೆ ನೀವು ಒಂದು ಕೆಲಸ ಮಾಡಿ ಅವರಿಗೆ ಏನು ದುಡ್ಡು ಕೊಡಬೇಕು ಅದನ್ನ ನಾನು ಕೊಡ್ತೀನಿ ಅದನ್ನ ಅವರಿಗೆ ಕೊಟ್ಟುಬಿಡಿ ಗೌಡ್ರೆ ನನ್ನ ಮನೆ ಬೇಕಲ್ಲ ಮಾ ನೀವು ಕೊಟ್ಟಾಗಿತ್ತಲ್ಲ ಮನೆ ಆ ಮನೆ ಈಗಿಲ್ಲಮ್ಮ ಅಲ್ಲಿ ಬೇರೆ ಮನೆ ಇದೆ ಆ ಮನೆ ಹೇಗಿದ್ರು ನಮ್ಮ ಮನೆ ತಾನೇ ಗೌಡ್ರೆ ಯಾಕೆ ಏನು ಅಂತ ಕೇಳಬೇಡಿ ನನ್ನ ಮನೆ ಬೇಕು ನಿಮ್ಮ ಮನೆಗೆ ನೀವು ಇಷ್ಟೊಂದು ಕೇಳ್ಕೊಬೇಕಾ ನಿಮಗೆ ಯಾವಾಗ ಬೇಕಾದರೂ ಆ ಮನೆಗೆ ಬನ್ನಿಮ್ಮ ಆದ್ರೆ ಆ ಮನೆನ ಒಡಿಬೇಕಾದ್ರೆ ಕೆಲವು ವಸ್ತುಗಳು ನನಗೆ ಸಿಕ್ತು ಅದನ್ನ ನಾನು ನನ್ನ ಊರಲ್ಲಿ ಇಟ್ಟಿದ್ದೀನಿ ಅದನ್ನ ಆಮೇಲೆ ತಂದು ಕೊಡಬಹುದೇನಮ್ಮ ಆಗಬಹುದು ಗೌಡ್ರೆ ಒಂದು ಒಳ್ಳೆ ದಿನ ನೋಡಿ ಪತ್ರ ನಾನು ನಿಮ್ಮ ಹೆಸರಿಗೆ ಮಾಡ್ಕೊಬಿಡ್ತೀನಮ್ಮ ನನ್ನ ಮೇಲೆ ಇದ್ದ ಋಣದ ಭಾರನ ಇಳಿಸ್ಬಿಡ್ರಿ ಈ ಜೀವ ಇರೋ ತನಕ ನಿಮ್ಮ ಋಣನ ಮರೆಯಲ್ಲಮ್ಮ ಛೇ ಛೇ ಹಾಗೆಲ್ಲ ಹೇಳಬೇಡಿ ಗೌಡ್ರೆ ಈಗ ಎಲ್ಲಿ ಹೊರಟ್ರಿ ಮನೆ ಕಡೆಮ್ಮ ಬನ್ನಿ ಕೂತ್ಕೊಳ್ಳಿ ದುರ್ಗಾ ಅಣ್ಣನ ಜೊತೆ ಅಷ್ಟೊಂದು ಧೈರ್ಯವಾಗಿ ಮಾತಾಡ್ದಿಯಲ್ಲ ಭಯ ಆಗ್ಲಿಲ್ವಾ ತಪ್ಪು ಮಾಡಿದವರು ಭಯ ಪಟ್ಕೋಬೇಕು ನಾನು ಯಾಕೆ ಭಯ ಪಟ್ಕೊಳ್ಳಿ ಇಂತ ಧೈರ್ಯ ತೋರಿಸಲಿಲ್ಲ ಅಂದಿದ್ರೆ ಸತ್ಯ ಹೊರಗೆ ಬರೋದು ಕಷ್ಟ ಅಲ್ಲ ತಾ ಅಂದ್ರೆ ಅಜ್ಜಿನ ಕೊಲೆ ಮಾಡೋದಕ್ಕೆ ಜೈಸಿಮಣ್ಣ ಸಂಚ ಮಾಡಿದನೆ ಅಂತ ಹೇಳ್ತಿದ್ಯಾ ದುರ್ಗಾ ಅಣ್ಣನ ನೀನು ಅನುಮಾನಿಸ್ತಿದ್ಯಾ ಅನುಮಾನ ಅಂತ ಪರ್ಫೆಕ್ಟ್ ಆಗಿ ಹೇಳಕ್ ಆಗದೇ ಇದ್ರು ನಿಜ ಏನು ಅಂತ ನಿಮ್ಮ ಅಣ್ಣಂಗೆ ಗೊತ್ತಿಲ್ಲ ತಾ ಆದ್ರೂ ಅಜ್ಜಿನ ಕೊಲ್ಲಕ್ ಬಂದವರು ಹೊರಗ್ನವರಾಗಿರಕ್ ಸಾಧ್ಯನೇ ಇಲ್ಲ ಲತಾ ನಿನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಮ್ಮ ಫ್ಯಾಮಿಲಿಗೆ ಯಾರಾದರೂ ಶತ್ರುಗಳಿದಾರ ಅಂದ್ರೆ ನಂಜುಂಡಂಗೂ ನಮ್ಮ ಫ್ಯಾಮಿಲಿಗೂ ಏನ್ ಸಂಬಂಧ ಮತ್ತೆ ರಾಜೇಗೌಡರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ದುರ್ಗಾ ನಂಜುಂಡ ನಮ್ಮ ಮಂಡಿಲಿ ಅವಾಗ ಕೆಲಸ ಮಾಡ್ತಿದ್ದಂತೆ ಅವನ ಬಗ್ಗೆ ಅಷ್ಟು ಮಾತ್ರ ಗೊತ್ತು ಮಾವಯ್ಯಂಗೆ ಸ್ವಲ್ಪ ಕೋಪ ದ್ವೇಷ ಜಾಸ್ತಿ ಇನ್ನು ಪ್ರತಾಪಣ್ಣ ಅವನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ಆದರೆ ಮಾವಯ್ಯ ಆಗಲಿ ಪ್ರತಾಪಣ್ಣ ಆಗಲಿ ಯಾವತ್ತೂ ನನ್ನ ಮಾತು ಮೀರಿಲ್ಲ ಯಾಕಂದರೆ ಅವ್ರಿಗೆ ನಾನಂದರೆ ತುಂಬ ಪ್ರೀತಿ ಅದು ಸರಿ ಲತಾ ನಮ್ಮ ಈ ಎರಡು ಕುಟುಂಬಗಳ ಮಧ್ಯೆ ಜಗಳ ಯಾಕೆ ಏನು ಅಂತ ನಿನಗೇನಾದರೂ ಗೊತ್ತಾ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಬುದ್ಧಿ ಬಂದಾಗಿಂದ ಅದು ಹಾಗೇ ಇದೆ ಆದರೆ ಮೊದಲಿಗಿಂತ ಇವಾಗ ಸ್ವಲ್ಪ ವಾಸಿ ಯಾಕಂದರೆ ಅಜ್ಜಿ ಅವ್ರ ಮನೆಗೆ ಹೋದಾಗಿಂದ ಅವ್ರು ಸ್ವಲ್ಪ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಹೌದು ಇದನ್ನೆಲ್ಲ ನೀನು ಯಾಕೆ ಕೇಳ್ತಿದ್ಯಾ ಲತಾ ಅಜ್ಜಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅವ್ರ ಮಾತ್ರೆಗಳನ್ನೂ ತಗೊಳ್ದೆ ದಿನ ದಿನ ಸ್ವಲ್ಪ ಸ್ವಲ್ಪ ನಮ್ಮೆಲ್ಲರಿಂದ ದೂರ ಹೋಗ್ತಿದ್ದಾರೆ ಅವ್ರಿಗಿರೋದು ಒಂದು ಆಸೆ ನಮ್ಮ ಎರಡು ಕುಟುಂಬಗಳು ಒಂದಾಗಬೇಕು ಅಂತ ನನ್ನ ಪ್ರಾಣ ಕೊಟ್ಟಾದರೂ ಅವ್ರ ಆಸೆ ನೆರವೇರಿಸ್ಬೇಕು ನೆರವೇರಿಸ್ತೀನಿ Thank you.
ಅಣ್ಣಜ್ಜಿನ ಅಸಸಿಗೆ ಬಂದಿದ್ದ ಹೇಳು. ಯಾರು ಹೇಳ್ಕೊಟ್ಟಿದ್ದ ನಿಂಗೆ ಹೇಳು. ಅದು ನಿಮ್ಮ ಮಾವ ರಾಮಣ್ಣ. ರಾಮನ್ ಮಾವನ ಲತಾ ದುರ್ಗಾ ಮಹಾಲಕ್ಷ್ಮಿ ಪ್ರತಾಪ್ ಜೈ ಸಿಂಹ ಎಲ್ಲರೂ ಬನ್ನಿ. ಅಜ್ಜಿ ಅಜ್ಜಿ ನಗ್ತಾ ನಿಂತ್ಕೊಂಡ್ಬಿಟ್ರೆ ಆಯ್ತಾ? ಕಾಫಿ ಏನು ಕೊಡಲ್ವಾ? ಅಯ್ಯೋ ಈಗ ಮಾಡ್ಕೊಂಡು ಬರ್ತೀವಿ ಅಜ್ಜಿ. ಅಜ್ಜಿ ಅದನ್ನ ಕುಡಿಬೇಡಿ, ಸಕ್ಕರೆ ಹಾಕಿಲ್ಲ. ಇವತ್ತು ನಮ್ಮ ಜೀವನದ ಬಹು ಮುಖ್ಯವಾದ ನಿರ್ಧಾರ ತಗೊಳ್ಳಕ್ಕೆ ಬಂದಿದ್ದೀನಿ. ನಿರ್ಧಾರನ? ಏನ್ ನಿರ್ಧಾರ ಅಜ್ಜಿ? ನಮ್ಮ ಸಿಂಹಾದ್ರಿ ವಂಶದ ಪೂರ್ವಿಕರು ಬಾಳಿ ಬದುಕಿನ ಮನೆ ಅದು. ಆ ಮನೆಗೆ ಮತ್ತೆ ನಾವೆಲ್ಲರೂ ಹೋಗ್ಬೇಕು ಅನ್ನೋದೇ ನನ್ನ ಇಚ್ಛೆ. ಭಾಗ್ಯವಂತರು ಇವರು, ಹೃದಯವಂತರು. ಏನಜ್ಜಿ ನೀವು, ಆ ಮನೆ ಎಂಥದ್ದು? ಅಲ್ಲಿಂದ ನಮ್ಮ ಪೂರ್ವಜರು ಆಚೆ ಬಂದಿದ್ದಕ್ಕೆ ಕಾರಣ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತೈತೆ. ಗೊತ್ತಿದ್ದು ಅಲ್ಲಿಗೆ ಬಾಂತಿದ್ದೀರಲ್ಲ. ನೀವು ಇದನ್ನೆಲ್ಲ ಬೇಕಂತಲೇ ಮಾಡ್ತಿದ್ದೀರಾ? ಅಜ್ಜಿ ನಮ್ಮನ್ನೆಲ್ಲ ಅಲ್ಲಿಗೆ ಬಾಂತ ಕರೆಯೋ ಬದಲು ನೀವೇ ನಿಮ್ಮ ಕೈಯಾರ ವಿಷ ಕೊಟ್ಬಿಡಿ, ಎಲ್ಲ ಸತ್ತೋಗ್ಬಿಡ್ತೀವಿ. ಪ್ರತಾಪ ಮಾತನ್ನ ಹರಿಬಿಡ್ಬೇಡ. ಯಾವ ಕಹಿ ಸತ್ಯನ ರಾಜೀವನ್ ಕುಟುಂಬಕ್ಕೆ ಹೇಳಬಾರದು ಅಂತಿದ್ನೋ? ಯಾರೋ ಮಹಾನುಭಾವರು ಅದನ್ನ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಿಮ್ಮ ತಾತ, ನಾನು, ನಮ್ಮ ಇಡೀ ಕುಟುಂಬನೇ ಬಾಳಿ ಬದುಕಿದ ಮನೆಯಲ್ಲಿ ನನ್ನ ಕೊನೆಯ ದಿನಗಳನ್ನು ಕಳಿಬೇಕು ಅನ್ನೋದೇ ನನ್ನ ಆಸೆ. ಇದನ್ನೇ ಅಜ್ಜಿ, ಇದನ್ನೇ ನಾನು ಆಗಲೇ ಹೇಳಿದ್ದು. ಆ ಮನೆಯಾಗೆ ನೀವು ತಾತ ಹೇಗೆ ಬದುಕಿದ್ರೋ ನಮಗೆ ಗೊತ್ತಿಲ್ಲ, ಆದ್ರೆ ನೆನಪು ನಮಗಿಲ್ಲ. ಆದರೆ ಆ ರಾಜೀವ ಅವನ ತಮ್ಮಂದ್ರೆ ಅವ್ರ ತಾಯಿ ಅಲ್ಲಿ ಬದುಕಿದ್ದು ನಮಗಿನ್ನೂ ಚೆನ್ನಾಗಿ ನೆನಪೈತೆ. ವೇಳೆ ನಮ್ಮಮ್ಮ ಅಪ್ಪನ ನೋಡ್ಬೇಕು ಅಂತ ಆ ಮನೆಗೆ ಹೋದ್ರು, ವಾಪಸ್ ಈ ಮನೆಗೆ ಬರೋದಕ್ಕೆ ಮುಂಚೆ ಸ್ನಾನ ಮಾಡ್ಕೊಂಡು ಕಾಲಿಡು ಅಂತ ಮನೆ ಅದು. ನೀವು ನೋಡಿದ್ರೆ ಇನ್ಮೇಲೆ ನಾವೆಲ್ಲ ಹೋಗಿ ಅಲ್ಲೇ ವಾಸ ಮಾಡ್ಬೇಕು ಅಂತ ಬೇರೆ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಅಜ್ಜಿ ನಿಮಗೆ? ಏನು ಯಾಕೆ ಅನ್ನೋ ಪ್ರಶ್ನೆ ನಿಮ್ಗೆ ಯಾರಿಗೂ ಬೇಡ. ಎಲ್ಲರೂ ಆ ಮನೆಗೆ ಹೋಗಿ ಇರ್ಬೇಕು ಅಷ್ಟೇ. ಆಗೋದಿಲ್ಲ ಅಜ್ಜಿ, ನೀವು ಸಾವಿರ ಹೇಳಿ, ನಾವ್ಯಾರು ಆ ಮನೆಗೆ ಬರೋದಿಲ್ಲ. ಪ್ರತಾಪ ನನ್ನ ಮಾತಿಗೆ ಎದುರುತ್ತರ ಕೊಟ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಮಾತಾಡಕ್ ಮುಂಚೆ ಸಾವಿರ ಸಲ ಯೋಚನೆ ಮಾಡ್ಬೇಕು. ಚೆನ್ನಾಗಿ ಯೋಚನೆ ಮಾಡಿನಿ ಅಜ್ಜಿ ಹೇಳ್ತಾ ಇರೋದು. ನಾವ್ಯಾರು ಆ ಮನೆಗೆ ಬರಕಿಲ್ಲ,
ಅಷ್ಟೇ. ಒಂದು ವೇಳೆ ನೀವು ಯಾರು ಆ ಮನೆಗೆ ಬರಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಈ ಅಜ್ಜಿನ ಕಳ್ಕೊಂಡ್ಬಿಡ್ತೀರಿ ಅಷ್ಟೇ. ಅಜ್ಜಿ ಅಜ್ಜಿ ನೀವೇನು ಹೇಳ್ತಿದ್ದೀರಾ? ನಾವು ಯಾವ ಮನೆಗೆ ಬರಬೇಕು? ಪ್ರತಾಪ ಯಾಕದನ್ನ ಬೇಡ ಅಂತಿದ್ದಾನೆ ನನಗೇನು ಗೊತ್ತಾಗ್ತಿಲ್ಲ ಅಜ್ಜಿ. ಅದಷ್ಟು ಸುಲಭವಾಗಿ ಅರ್ಥ ಆಗುವಂಥ ವಿಷಯ ಅಲ್ಲ ಮಹಾಲಕ್ಷ್ಮಿ. ಯದ್ಭಾವಂ ತದ್ಭವತಿ. ದೇವಸ್ಥಾನದಲ್ಲಿ ದೇವರಿದ್ದಾರೆ ಅಂದರೆ ಕಾಣಿಸ್ಕೊತಾನೆ, ಸ್ಮಶಾನದಲ್ಲಿ ಭೂತ ಇದೆ ಅಂದರೆ ಭೂತ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಯಾವ ಭಾವನೆ ಇಟ್ಕೊಂಡು ಒಂದು ಜಾಗಕ್ಕೆ ಹೋಗ್ತೀವೋ ಅದೇ ಥರ ಪ್ರತಿಫಲ ಸಿಗುತ್ತೆ.